ನಮ್ಮ ಕನ್ನಡ ನ್ಯೂಸ್ .com ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನೋಟಿಫಿಕೇಶನ್ಗಾಗಿ ಪಕ್ಕದಲ್ಲಿ ಬರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾವ ಥರದ ಜಂಬ ಇಲ್ಲ, ಯಾವ ಥರದ ಒಂದು ಅಹಂಕಾರ ಇಲ್ಲ, ಡೌನ್ ಟು ಅರ್ತ್ ಅಂತ ಏನು ಹೇಳ್ತೀವಿ ಆ ಥರ ದರ್ಶನ್ ಬಹಳ ಡೌನ್ ಟು ಅರ್ತು. ಏನು ಒಂದು ತುಂಬಿದ ಕೊಡ ತುಳುಕಲ್ಲ ಅಂತೀವಲ್ಲ, ಹಾಗೆ ಆತ ತುಂಬಿದ ಕೊಡ ದೇವರೆಲ್ಲ ಕೊಟ್ಟಿದ್ದಾನೆ. ಅದ್ರ ಜೊತೆಗೆ ಈ ಥರ ಒಳ್ಳೆತನನೂ ತುಂಬ ಕೊಟ್ಟಿದ್ದಾನೆ, ಅದೇ ಭಾಳ ಮುಖ್ಯ. ಆದ್ದರಿಂದ ದರ್ಶನ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು, ದರ್ಶನ್ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲದು. ಯಾಕಂದರೆ ದರ್ಶನ್ ಇವತ್ತು ಮಹಾದೊಡ್ಡ ನಟ, ಇವತ್ತು ತುಂಬ ಒಂದು ರೆಸ್ಪಾನ್ಸಿಬಲ್ ಇರುವಂಥ ನಟ. ಆ ರೆಸ್ಪಾನ್ಸಿಬಿಲಿಟಿನ ಖಂಡಿತ ಫುಲ್ಫಿಲ್ ಮಾಡ್ತಾರೆ ದರ್ಶನ್. ಅವ್ರಿಗೆ ತುಂಬ ಆಸೆ ಇದೆ, ಆಕಾಂಕ್ಷೆ ಇದೆ ಒಳ್ಳೆ ಚಿತ್ರಗಳು ಮಾಡಬೇಕು ಅಂತ. ಅವರ ಫ್ಯಾನ್ಸ್ನ ಚೆನ್ನಾಗಿ ಒಳ್ಳೆ ರಸದೌತನ ಕೊಡಬೇಕು ಫ್ಯಾನ್ಸ್ಗೆ ಚಿತ್ರಗಳಲ್ಲಿ ಅನ್ನೋದು ಅವ್ರ ಆಸೆ ಇದೆ. ಈಗ ನೋಡಿ, ಮೊನ್ನೆ ಯಾರೋ ರಾಬರ್ಟ್ನ ಯಾವುದೋ ಒಂದು ಟಿವಿನಲ್ಲಿ ರಿಲೀಸ್ ಮಾಡಿದ್ರೆ ಬೇಡ, ಅದು ಥಿಯೇಟರ್ನಲ್ಲೇ ನನ್ನ ಫ್ಯಾನ್ಸ್ಗೋಸ್ಕರ ರಿಲೀಸ್ ಆಗಬೇಕು, ಅದಕ್ಕೇನಾಗುತ್ತೆ ನಾನೇ ಜವಾಬ್ದಾರಿ ಆಗ್ತೀನಿ ಅಂತ ಹೇಳಿದ್ರು. ಆ ಥರ ನಟರು ಭಾಳ ಕಷ್ಟ, ಯಾಕಂದರೆ ತಮ್ಮ ಚಿತ್ರ ಮುಗಿದ್ಮೇಲೆ ಅವ್ರ ಫ್ಯಾನ್ಸು, ಅವ್ರ ನಿರ್ಮಾಪಕರು ಪ್ರತಿಯೊಬ್ಬರೂ ಅವರು ಭಾಳ ಪ್ರೀತಿಯಿಂದ ಅವರ ಆಗು ಹೋಗುಗಳನ್ನೆಲ್ಲ ಗಮನಿಸಿ ಒಂದು ಡಿಸಿಷನ್ ತಗೊಳ್ಳೋ ಮನುಷ್ಯ. ನನಗೆ ತುಂಬ ಸಂತೋಷ ಆಗುತ್ತೆ ದರ್ಶನ್ ಈ ರೀತಿ ಬೆಳೆದಿರೋದು. ಇನ್ನೂ ಹೆಚ್ಚಿಗೆ ಬೆಳೀತಾರೆ, ನೋಡ್ತಾ ಇದ್ದೀನಿ. ಇನ್ನೊಂದು 10-12 ಪಿಕ್ಚರ್ ಆಗೋಷ್ಟೊತ್ತಿಗೆ ದರ್ಶನ್ನು ಕರ್ನಾಟಕದ 6.5 ಕೋಟಿ ಜನತೆಗೆ ಅಷ್ಟು ಹತ್ತಿರ ಆಗ್ಬಿಟ್ಟಿರ್ತಾರೆ. ಪ್ರತಿಯೊಬ್ಬರು ಮನದಲ್ಲಿ ದರ್ಶನ್ ಇಡ್ತಾರೆ ಅಷ್ಟು ಮಾತ್ರ ಹೇಳ್ಬೋದು. 6.5 ಕೋಟಿ ಜನದ ಮನದಲ್ಲೂ ಇರ್ತಾರೆ. ಸೂಪರ್ ಡಿಬಾಸು, ಅದರಲ್ಲಿ ಎರಡನೇ ಮಾತೇ ಇಲ್ಲ. ರಾಬರ್ಟ್ ರಿಲೀಸ್ ಆಗುತ್ತೆ. ಈಗ ಈ ಒಂದು ಕರೋನಾ ಬಗ್ಗೆ ಎಲ್ಲ ಥಿಯೇಟ್ರ್ಗಳು ಮುಚ್ಚಿಬಿಟ್ಟಿದಾರಲ್ಲ, ಆದ್ದರಿಂದ ಅದಾದ್ಮೇಲಿಂದ ಖಂಡಿತ ರಿಲೀಸ್ ಮಾಡ್ತಾರೆ. ನಿಮಗೆಲ್ಲ ಒಳ್ಳೆ ಹಬ್ಬ, ಅದು ರಾಬರ್ಟ್ ಹಬ್ಬ ಆಗುತ್ತೆ. ಇಲ್ಲ, ರಾಬರ್ಟ್ ಸ್ಕ್ರಿಪ್ಟ್ ಬಗ್ಗೆ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಡಿಫ್ರೆಂಟ್ ಆಗಿದೆ. ದರ್ಶನ್ ಅಂತೂ ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಸಾಂಗ್ಸ್ ಎಲ್ಲ ಅಂತ ಗೊತ್ತು ನನಗೆ.